ಮದುವೆ ಆಗ ಹುಡುಗನ ಹೆಸರು ಹೇಳಮ್ಮ ಹರ್ಷ ಹಾ ಏನಮ್ಮ ಹೆಸರು ಇನ್ನೊಂದು ಸಾರಿ ಹೇಳು ಹರ್ಷಲ್ಲ ಹರ್ಷ ಕುಮಾರ್ ಕುಂಭ ರಾಶಿ ಶತಭಿಷ ನಕ್ಷತ್ರ ವಿಚಿತ್ರವಾದ ಪ್ರಕರಣ ಅಮ್ಮ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದೀಯಾ ನಾಂದಿಯಲ್ಲಿ ಕಟ್ಟೋ ಅರಸನ ದಾರವನ್ನ ಕಟ್ಟಿಸ್ಕೊಂಡಿದ್ದೀಯಾ ಇದು 3 ದಿನಗಳ ಕಾಲ ನಿನ್ನ ಕೈಯಲ್ಲಿ ಇರಬೇಕಮ್ಮ 3 ದಿನಗಳ ಒಳಗೆ ಮದುವೆ ಆಗಬೇಕು ಆಗುತ್ತೆ ಪುರೋಹಿತರೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು प्लीज अद्ला आचे तक मलगिरो जग बंद इरिटेट मीरा प्लीज लॉयर वंदल हेळिद्रे निम्गे अर्थ आगल्वा लोकेशन कळ्तीनि अल्लि बन्नि सुम्मने तले तिन्नबेडि अदष्टे गोत्तिरोदु निंगू गोत्तिरुत्ते अंत अन्कोंडिद्दे निनगे गोत्तिल्वा गोत्तिदे आदरे ननगू अष्टे गोत्तिरोदु अदक्के चिंते आग्तिदे कणे अदरल्लि चिंते माडोदेनिदे हर्ष बाबा मातिदारे अंदमेले ओळ्ळेदे मातिर्तारे अल्ल अद हागल्ल हर्ष अवरु ओळ्ळेवरे आदरे ओळ्ळेदु अन्नोदु यार जागदल्लि निंतकोंडु नोड्तीवि अन्नोद्र मेले निंतिरुत्तल्वा अवर बग्गे ननगेन संशय इल्ल अवरिन केट्टद माडोरल्ल आदरे ओळ्ळेदु अन्नोदु यार जागदल्लि निंतकोंडु नोड्तीवि अन्नोद्र मेले निंतिरुत्तल्वा अंद्रे अंद्रे हर्ष अवरिगे एनु माडक होरटिदरो अदु एष्टो वर्षदिंद हागे इत्तु ई विषयवागि हर्ष अवरिगे रत्नम्मगे तुंबा जगळ आगतित्तु रत्नम्म अदन्न माडक बिट्टिरलिल्ल बिंदु अदक्के ईग रत्नम्म जागदल्लि आनिदिनि अवरु नन्न मेले जवाबदारि बिट्टु होगिदारे अवर इच्छे प्रकार अवर दूरदृष्टि मुंदालोचने नानु अर्थ माड्कोंडु अदर प्रकार नडेकोतीनि अंत बिट्टु होगिरो जवाबदारि इदु ना नन्न हर्ष अवरिगे एनु माडक होरटिदरो अदु एष्टो वर्षदिंद हागे इत्तु ई विषयवागि हर्ष अवरिगू रत्नम्मगू तुंबा जगळ आगतित्तु रत्नम्म अदन्न माडक बिट्टिरलिल्ल बिंदु अदक्के ईग रत्नम्म जागदल्लि आनिदिनि अवरु नन्न मेले जवाबदारि बिट्टु होगिदारे अवर इच्छे प्रकार अवर दूरदृष्टि मुंदालोचनेन नानु अर्थ माड्कोंडु
ಅದರ ಪ್ರಕಾರ ನಡ್ಕೋತೀನಿ ಅಂತ ಬಿಟ್ಟು ಹೋಗಿರೋ ಜವಾಬ್ದಾರಿ ಇದು. ಹಿಂದೊಂದು ಸಲ ಸಾನಿಯಾ ಅವರು ಖಾಲಿ ಚಾಪಕ ಆಗದ ಮೇಲೆ ರತ್ನಮಂತ್ ಸಹಿ ತಗೊಳ್ಳೋದಕ್ಕೆ ನನ್ನನ್ನು ಬಳಸ್ಕೊಂಡ್ರು. ಗೊತ್ತಿಲ್ಲ, ನಿನ್ನ ಹತ್ರ ಇದನ್ನ ಕಳಿಸ್ಕೊಡುವಾಗ ಸಾನಿಯಾ ನನ್ನ ಇಡೀ ಆಸ್ತಿನ ತನ್ನ ಹೆಸರಿಗೆ ಮಾಡ್ಕೋಬೇಕು ಅಂತ ದುರಾಲೋಚನೆ ಇಟ್ಕೊಂಡಿರಬಹುದು. ಅದೇ ಯೋಚನೆಯಲ್ಲಿ ಸಹಿ ಹಾಕಿಸ್ಕೊಂಡಿದ್ರು ಹಾಕಿಸ್ಕೊಂಡಿರಬಹುದು. ಆದ್ರೆ ನೀನ್ ನೋಡಿನು ಸಹಿ ಹಾಕ್ಬಿಟ್ರ? ಹೌದು, ಗೊತ್ತಿದ್ದು ಸಹಿ ಹಾಕ್ತೆ. ಈ ಜಗತ್ತಲ್ಲಿ ನಮ್ಮ ಮುಗ್ಧತೆನ ನಂಬಿಕೆನ ಬಳಸ್ಕೊಂಡು ಯಾರಾದರೂ ಮೋಸ ಮಾಡಬಹುದು. ನೀನು ಮುಗ್ಧೆಯಾಗಿದೀಯ. ನಿನ್ನ ಈ ಮುಗ್ಧತೆನ ಬಳಸ್ಕೊಂಡು ನಿನ್ನ ಮೇಲಾಧಿಕಾರಿ ತಮ್ಮ ಕೆಲಸನ ಮಾಡಿಸ್ಕೊಂಡಿದ್ದಾರೆ. ಆದ್ರೆ ನೀವು ಯಾಕೆ ಮತ್ತೆ ಸಹಿ ಹಾಕಿದ್ದು? ನಾನು ನೋಡ್ದಿನಿ ಸಹಿ ಹಾಕಿಲ್ವಲ್ಲ, ಅಂದಮೇಲೆ ನಾನು ಎಚ್ಚರವಾಗಿ ಇದ್ದೀನಿ ಅಂತ ಆಯ್ತು. ನೋಡಿದ್ಮೇಲೂ ಯಾಕೆ ಸಹಿ ಹಾಕ್ದೆ ಅಂತ ನಿನ್ನ ಅನುಮಾನ. ಫೈಲ್ ಕಳಿಸಿರೋರ ಮೇಲಿನ ನಂಬಿಕೆ ಅಲ್ಲ, ಫೈಲ್ ತಂದಿರೋರ ಮೇಲಿನ ನಂಬಿಕೆ. ಇದು ನಾನು ಸಾನಿಯಾ ಕಳಿಸಿದ್ದು ಅಂತ ಸೈನ್ ಮಾಡಿದ್ದಲ್ಲ, ನೀನು ತಂದು ಕೊಟ್ಟಿದ್ದು ಅಂತ ಸೈನ್ ಮಾಡಿದ್ದು. ಆದರೂ ಸಹಿ ಯಾಕೆ ಮಾಡಿದ್ರಿ ಅಂತ ಗೊತ್ತಾಗ್ತಿಲ್ಲಮ್ಮ. ಹೇಳ್ತೀನಿ, ನಾನು ಬರೀ ಸಹಿ ಹಾಕಿ ಇದನ್ನು ಕೊಡ್ತಿಲ್ಲ, ಇದು ಹೀಗಾಗಿದೆ ಅಂತ ನಿನ್ನ ಗಮನಕ್ಕೆ ತಂದು ಕೊಡ್ತಿದ್ದೀನಿ. ನಿನಗಿವತ್ತು ಎರಡೆರಡು ಪಾಠ. ಮೊದಲನೇ ಪಾಠನ ಸಾನಿಯಾ ಆಗಲೇ ನಿನಗೆ ಕಲಿಸಿದಾಳೆ ಅಂತ ಅನ್ಕೋತೀನಿ, ಎರಡನೇ ಪಾಠನ ನಾನು ಹೇಳ್ಕೊಡ್ತೀನಿ. ನಮ್ಮ ಕಲ್ಸಿದ ಪಾಠನ ನಾನು ಮರೆತುಬಿಟ್ಟೆ ಕಣೆ. ಹರ್ಷ ಅವರು ಒಂದು ಖಾಲಿ ಹಾಳೆ ಮೇಲೆ ಸಹಿ ಹಾಕಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ. ರತ್ನಮ್ಮಗೆ ಹರ್ಷ ಅವ್ರ ಮಗ, ನನ್ನ ಗಂಡ. ರತ್ನಮ್ಮ ಅವ್ರ ಮಗನ ಮುಂದೆ ಕರ್ತವ್ಯ ನಿಷ್ಠೆ ತೋರಿಸಿದ್ರು. ನಾನು ಗಂಡನ ಪ್ರೀತಿ ಹೆದರಿ ಕರ್ತವ್ಯ ಮರೆತುಬಿಟ್ಟೆ. ಇದು ರತ್ನಮ್ಮಗೆ ನಾನು ಮಾಡಿರೋ ದ್ರೋಹ ಅಲ್ಲದೆ ಮತ್ತಿನ್ನೇನು ಬಿಂದು? ಅಕ್ಕ, ಸಾನಿಯಾ ಬೇರೆ ಹರ್ಷ ಬಾಬ ಬೇರೆ ಅಲ್ವಾ ಅಕ್ಕ? ಹರ್ಷ ಬಾಬ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ, ನನಗೆ ನಂಬಿಕೆ ಇದೆ. ವಿಷಯ ಅದಲ್ಲ, ಹರ್ಷ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಎಚ್ಚರ ಇರಬೇಕಾಗಿತ್ತು, ಕೊನೆಯಲ್ಲಿ ಬರೋದು ಅದೇ ವಿಷಯ ಅಲ್ವಾ? ಆದ್ರೆ ಹರ್ಷ ಅವ್ರು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಆಧಾರವಾಗಿರೋ ಪರಿಸ್ಥಿತಿ ತಂದ್ಕೊಂಡ್ನಲ್ಲ, ಅದೇ ಬೇಜಾರು. ಅಲ್ಲ, ಇರ್ಲಿ ಬಿಡು, ಎಷ್ಟು ಯೋಚನೆ ಮಾಡಿದ್ರು ಆ ವಿಷಯ ಅಷ್ಟೇ. ನಿನ್ಗೊಂದು ಸೀರೆ ತಗೊಂಡ್ಬಾ ಅಂತ ಹೇಳಿದ್ನಲ್ಲ, ತಂದ್ಯಾ? ಹಾ, ತಂದಿದ್ದೀನಿ, ಕೆಳಗಡೆ ಇದೆ, ತರ್ತೀನಿ ತಾಳು. ಸಾರಿ ಹರ್ಷ, ನೀವು ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಇಲ್ಲೇ ಟೈಮ್ ಕಳೀತಾ ಇದ್ದೀರಾ. ಇದು ನಿಮ್ಮ ಎರಡನೇ ಮನೆ ಥರ ಆಗಿಬಿಟ್ಟಿದೆ, ಮನ್ಸು ತಡಿಲಿಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಕೇರ್ ಮಾಡೋರು ಬೇರೆ ಇದ್ದಾರೆ ಅಂತ ಗೊತ್ತು. ನಿಮಗೆ ಫ್ರೆಂಡ್ ಅಂತ ಅಷ್ಟೇ ಕಾಲೇಜ್ ಇದ್ದಿದ್ರೆ ಭೂಯವ್ರನ್ನ ಕರ್ಕೊಂಡು ಬರ್ತಿದ್ರಿ.